ಗೌರವಂತ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸೇರಿದೆ, ಮೊಯ್ಲಿ ಸೇರಿದೆ, ಮುನಿಯಪ್ಪನವರೆ ಎಲ್ಲ ನನ್ನ ಮಂತ್ರಿ ಸಂಪಿದ್ದಾರೆ, ಎಲ್ಲ ಶಾಸಕರಿದ್ದಾರೆ, ಎಲ್ಲ ಕಾರ್ಯಕರ್ತರುಗಳ ಬಂದು ಬಂದಿದ್ದಾರೆ. ಎಲ್ಲರ ಹೆಸರು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ, ದಯವಿಟ್ಟು ಕ್ಷಮಿಸ್ತೀವಿ. ತಪ್ಪಾಡಬೇಡಿ, ಇವತ್ತು ನಾನು ಮೇನ್ ಭಾರತ್ ಜೋಡೋ ಬ್ಯಾಂಡಲ್ಲೇ ಕಾರ್ಯಕ್ರಮ ಮಾಡಬೇಕಾಯಿತು. ಸಲೀಂ ಅವರು ಇಲ್ಲೇ ಮಾಡೋಣ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಕಾರ್ಯಕ್ರಮ ಎಲ್ಲ ಭಾರತ್ ಜೋಡೋ ಭವನಲ್ಲೇ ಮಾಡ್ತೀನಿ, ಕೂತ್ಕೊಳ್ಳೋಕೆ ಅನುಕೂಲ ಸಿಗ್ತದೆ. ದಯವಿಟ್ಟು ಕ್ಷಮಿಸ್ಬೇಕು. ಇಂದು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಗಾಂಧೀಜಿಯವರು ಹುತಾತ್ಮ ಆಗಿ 75 ವರ್ಷ ತುಂಬಿದೆ, 76ನಲ್ಲಿ ನಡೀತಾ ಇದ್ದೇವೆ, 76 ತುಂಬ 77. ನಮ್ಮ ಚಿಂತನೆಗಳಿಂದ ಗಾಂಧೀಜಿಯವರ ಚಿಂತನೆಗಳು ಇನ್ನ ಸದಾ ಜೀವಂತವಾಗಿ ಉಳ್ಕೊಂಡಿದೆ. ಶಸ್ತ್ರ ಹಿಡಿದು ಯುದ್ಧವನ್ನು ಗೆಲ್ಲಬಹುದು, ಆದರೆ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ನಮಗೆಲ್ಲ ಪಾಠವನ್ನು ಹೇಳ್ಕೊಡ್ತಾರೆ. ಅವರು ಕೊಟ್ಟಂಥ ಶಾಂತಿ ಮಂತ್ರ ಇಡೀ ಪ್ರಪಂಚವನ್ನೇ ಗೆದ್ದಿದೆ. ಇಡೀ ಪ್ರಪಂಚದ ಎಲ್ಲ ನಾಯಕರಿಗೂ ಕೂಡ ಗಾಂಧೀಜಿಯವರ ಶಾಂತಿ ಮಂತ್ರವನ್ನು ಪಾಲನೆ ಮಾಡಿಕೊಂಡು ಎಲ್ಲ ದೇಶಗಳಲ್ಲೂ ಕೂಡ ಅಹಿಂಸೆಯ ಏನು ಒಂದು ಸೂತ್ರ ಇತ್ತು, ಆ ಸೂತ್ರವನ್ನು ಹಿಡಿದು ಇಡೀ ನಮ್ಮ ಪ್ರಪಂಚ ನಮ್ಮ ಭಾರತದ ಈ ಮಂತ್ರವನ್ನು ಒಪ್ಪಿದ್ದನ್ನು ನಾವೆಲ್ಲ ಇತಿಹಾಸ ಪುಟಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ನೀವೆಲ್ಲ ಕಾಂಗ್ರೆಸ್ಸಿನ ಗಾಂಧಿಯ ಕುಟುಂಬದವರು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗಾಂಧೀಜಿಯವರ ನಾಯಕತ್ವದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಪ್ರಜಾಪ್ರಭುತ್ವ ತಂದುಕೊಟ್ಟಿದೆ, ಸಂವಿಧಾನ ತಂದುಕೊಟ್ಟಿದೆ. ಆ ಪ್ರಜಾಪ್ರಭುತ್ವದ ಸಂವಿಧಾನ ಎರಡರಲ್ಲೂ ಕೂಡ ನಾವು ಪ್ರತಿಯೊಂದು ಉಸಿರನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ. ಈ ಚುನಾವಣಾ ಮುಂಚಿತವಾಗಿ ನಾವೆಲ್ಲ ವೇದಿಕೆಯಲ್ಲಿರೋರು ಮುಖ್ಯಮಂತ್ರಿಗಳ ಅಧ್ಯಕ್ಷರು ನಾವು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂಥ ಜಾಗಕ್ಕೆ ಹೋಗಿ ಆ ಗಾಂಧಿ ಬಾವಿಯಲ್ಲಿ ನೀರನ್ನು ತೆಗೆದು ಈ ರಾಜ್ಯದಲ್ಲಿ ಇರುವಂಥ ಕೊಳೆ ಹೋಗ್ಬೇಕು ಅಂಥೇಳಿ ಕಸ ಗುಡಿಸಿ ನೀರು ಚೆಲ್ಲಿ ರಸ್ತೆ ಮೇಲೆ ಅಲ್ಲಿಂದ ಹೋಗಿ ಚಿಕ್ಕೋಳಿಗೆ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ರೂಪಿಸಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಎಲ್ಲ ಕುಟುಂಬರು ಕೂಡ ಮನೆ ಬೆಳಗಬೇಕು ಅಂತೇಳಿ ಗೃಹಜ್ಯೋತಿಯನ್ನು ಪ್ರಾರಂಭ ಮಾಡಿದ್ದು ನಾನು ಈ ಕಳೆದ ಒಂದು ವರ್ಷದಿಂದ ತೆಗೆದುಕೊಂಡಂಥ ತೀರ್ಮಾನವನ್ನು ನಿಮಗೆಲ್ಲ ನೆನೆಸ್ಬೇಕು. ಅದಾದಮೇಲೆ ಇವತ್ತು ನಿಮ್ಮ ಮನೆಗಳೆಲ್ಲ ಈ ರಾಜ್ಯದಲ್ಲಿ 1,50,00,000 ಕುಟುಂಬಗಳ ಮನೆಗಳು ಇವತ್ತು ಮನೆ ಬೆಳಗ್ತಾ ಇದೆ. ಗ್ರಾಮ ಸ್ವರಾಜ್ಯ ಕಲ್ಪನೆ ಕೂಡ ನಿಮ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಹಳ್ಳಿಯಲ್ಲಿ ಒಂದು ಶಾಲೆ, ಒಂದು ಪಂಚಾಯತಿ ಇರಬೇಕು, ಒಂದು ಸರ್ಕಾರ ಸಂಸ್ಥೆ ಇರಬೇಕು ಅಂತ ಹೇಳಿ ಅವರು ನಮಗೇನು ಒಂದು ಮಾರ್ಗದರ್ಶನ ಕೊಟ್ಟರು. ಅದರಲ್ಲೇ ಇವತ್ತು ನಮ್ಮ ದೇಶದ ಯಾವುದೇ ಸರ್ಕಾರ ಇರಲಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಒಂದನ್ನು ನಿಮಗೆಲ್ಲ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇವೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಯೂನಿವರ್ಸಿಟಿಯನ್ನು ನಾವು ಗದಗದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ನಾನು ಸಿದ್ದರಾಮಯ್ಯನವರು ಎಚ್ ಕೆ ಪಾಟೀಲ್ ಅವರ ಆಹ್ವಾನಕ್ಕೆ ಕಳೆದ ತಿಂಗಳು ನಾವೆಲ್ಲ ಗದಗ್ನಲ್ಲಿ ಹೋಗಿದ್ದೆವು ಆ ಯೂನಿವರ್ಸಿಟಿಗೆ. ಅಲ್ಲಿ ನಮ್ಮ ಸಬರ್ಮತಿ ಆಶ್ರಮ ಏನಿದೆ, ನೀವು ಯಾರು ಹೋಗಿ ಗುಜರಾತ್ ನೋಡಲಿಕ್ಕೆ ಕಷ್ಟ ಆಗ್ಬೋದು. ಸಬರ್ಮತಿ ಆಶ್ರಮದ ಸ್ವರೂಪವನ್ನು ಅಲ್ಲಿ ಎಚ್ ಕೆ ಪಾಟೀಲ್ ಅವರು, ಈ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲಿ ಸುಮಾರು ಒಂದು 200-300 ಎಕರೆನ ಜಮೀನನ್ನು ಇಟ್ಟು ಯೂನಿವರ್ಸಿಟಿ ಸ್ಥಾಪನೆ ಮಾಡಿ
ಆ ಸಬರ್ಮ ಇಲ್ಲಿ ನಮ್ಮ ಗುಜರಾತ್ನಲ್ಲಿ ಗಾಂಧಿನಗರದಲ್ಲಿ ಸಬರ್ಮತಿ ಆಶ್ರಮ ಇದೆಯೋ ಅದೇ ಮಾದರಿಯಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಅದರ ಅನುಭವವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನೀವು ಕೂಡ ಯಾವುದಾದ್ರು ಭಾಗದಲ್ಲಿ ಪ್ರವಾಸ ಹೋಗಿದ್ದ ಸಂದರ್ಭದಲ್ಲಿ ಆ ಗದಗ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅದೊಂದು ಐತಿಹಾಸಿಕವಾದಂಥ ಟೂರಿಸ್ಟ್ ಸ್ಥಳ ಆ ಅನುಭವವನ್ನು ಹೋಗಿ ಗಾಂಧೀಜಿಯವರು ನಮಗೇನು ಮಾರ್ಗದರ್ಶನವನ್ನು ಕೊಟ್ಟರು, ಯಾವ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತೇಳಿ ಅದನ್ನು ಸವಿಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಕಳಿಸ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಅವರ ಹೋರಾಟದ ಹೆಜ್ಜೆನ ನಾವು ಆಗ್ತಾ ಇದ್ದೇವೆ. ನೀವೆಲ್ಲ ಇವತ್ತು ಇಂಥ ಪವಿತ್ರವಾದ ದಿನ ಕಾಂಗ್ರೆಸ್ ಕಚೇರಿಗೆ ಬಂದು, ಗಾಂಧಿ ಭವನಕ್ಕೆ ಬಂದು, ಕಾಂಗ್ರೆಸ್ ಕಚೇರಿಗೆ ಬಂದು ಇದೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಅವರು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ನಾವೆಲ್ಲ ಈ ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರತಿ ಹಂತದಲ್ಲೂ ಕೂಡ ಏನು ಇತಿಹಾಸ ನಮಗೆ ಸಾಕ್ಷೀಕೃತಿಗಳನ್ನು ಬಿಟ್ಟು ಹೋಗಿದ್ದಾರೆ ಅದನ್ನು ನಾವು ನಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸರ್ವೋದಯ ಕಲ್ಪನೆಯನ್ನು ಕೂಡ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ. ಸರ್ವೋದಯ ಸರ್ವರಿಗೂ ಸಮಪಾಡು ಸಮಪಾಡು ಅಂತೇಳಿ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಅವರ ಪ್ರತಿಯೊಂದು ಮಾತಿನಲ್ಲೂ ಕೂಡ ನಮ್ಮ ಏನು ಒಂದು ಈ ದೇಶಕ್ಕೆ ರಾಷ್ಟ್ರಗೀತೆ ಇದೆ, ರಾಷ್ಟ್ರಧ್ವಜ ಇದೆ, ಎಲ್ಲದಕ್ಕೂ ಕೂಡ ಪ್ರಜಾಪ್ರಭುತ್ವ ಇದೆ, ಎಲ್ಲದರಲ್ಲೂ ಕೂಡ ಸಮಾನತೆಯನ್ನು ಎತ್ತಿ ಇವತ್ತು ತೋರಿಸಿ ಸರ್ವೋದಯ ವಿಚಾರವನ್ನು ಎತ್ತಿ ತೋರಿಸಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ. ಆದ್ದರಿಂದ ನಾನು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಮಾತಾಡೋಕೆ ಹೋಗುವುದಿಲ್ಲ. ಒಂದು ಮಾತು ಅವ್ರು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಅಂದರೆ ನಿನ್ನ ತಲೆ ಉಪಯೋಗಿಸು, ನಿನಗೆ ನೀನು ನಿಯಂತ್ರಣ ಮಾಡ್ಕೋಬೇಕಾದ್ರೆ, ಬೇರೆಯವ್ರನ್ನ ಕಂಟ್ರೋಲ್ ಮಾಡಬೇಕಾದ್ರೆ ನಿನ್ನ ಹೃದಯ ಉಪಯೋಗಿಸ್ಕ, ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿ ಮನೋಭಾವದಿಂದ ನೀನು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಹೇಳ್ತಾರೆ. ಹಂಗೆ ನೀವು ನಾವು ನೀವೆಲ್ಲ ಕಾಂಗ್ರೆಸ್ಸಿಗರು ಜನರನ್ನ ಹೃದಯದಿಂದ ಗೆದ್ದು ಅವರ ಸೇವೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ. ಸೇವೆಗೆ ಮತ್ತೊಂದು ಇಲ್ಲ. ಈಗ ಮುಖ್ಯಮಂತ್ರಿಗಳು ರಾಮನ ವಿಚಾರ ಮಾತಾಡ್ತಾ ಇದ್ರು. ರಾಜ ರಾಮನ ತಂದೆ, ರಾಮನ ತಂದೆ ದೇವಸ್ಥಾನ ಇನ್ನೂ ಇಲ್ಲ, ಆದರೆ ರಾಮನ ಭಕ್ತ ಆಂಜನೇಯ ಅವನ ದೇವಸ್ಥಾನ ಎಲ್ಲ ಹೆಜ್ಜೆಗಳಿಗೂ ಇದೆ. ಯಾಕೆ ಅಂದರೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವನ ಕುರಿಸ್ತದೆ ಅಂತೇಳಿ. ಹಂಗೆ ನೀವೆಲ್ಲ ರಾಮನ ಭಕ್ತರು ಆಂಜನೇಯನಾಗಿ ಸಮಾಜದ ಸೇವೆಯನ್ನು ಮಾಡುತ್ತ ಕೆಲಸಕ್ಕೆ ತಾವೆಲ್ಲ ತೊಡಗಿಸ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ದರಿಂದ ಇವತ್ತು ಶಸ್ತ್ರ ಹಿಡಿದು ಯುದ್ಧ ಮಾಡುತ್ತೀವಿ ಏನು ಪ್ರಯೋಜನ ಆಗುವುದಿಲ್ಲ. ಸ್ವಲ್ಪ ಕೆಲವರೆಲ್ಲ ಈಗ ಹೊಸ ಧ್ವಜ ಇಡಲಿಕ್ಕೆ ಹೊರಟವ್ರೆ ಮಂಡ್ಯದಲ್ಲಿ ನಿನ್ನೆ ಮೊನ್ನೆ ಎಲ್ಲ ರಾಷ್ಟ್ರ ಧ್ವಜ ಬೇಡವಂತೆ, ಕನ್ನಡ ಧ್ವಜ ಬೇಡವಂತೆ ಇರಲಿ, ಅವ್ರವ್ರ ಮನೇಲಿ ಹಾಕ್ಕೊಳ್ಳಿ. ಗರ್ಗರ್ ತಿರಂಗ ಅಂತ ಈಗ ಹಿಂದೆ ಹೊರಟಿದ್ರು, ಯಾವ ಗರ್ಗರ ತಿರಂಗ ಮಾಡಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಈಗ ಮಂಡ್ಯದಲ್ಲಿ ಪಾಪ ಅಲ್ಲೆಲ್ಲೂ ಇಲ್ಲ, ಈಗೇನು ಪಾಪ ಹೊರಟಿದಾರಂತೆ ಇಲ್ಲಿ. ಅದಕ್ಕೆ ನಾನು ಬೇರೆ ವೇದಿಕೆಯಲ್ಲಿ ಅದಕ್ಕೆ ಉತ್ತರ ಕೊಡ್ತೇನೆ, ಈ ವೇದಿಕೆಯ ಉತ್ತರ ಕೊಡಬೇಡ. ಆದರೆ ನಮಗೆ ಶಾಂತಿಯ ಮಂತ್ರ, ಶಾಂತಿನ ಕದಲಬೇಕು ಅಂತೇಳಿ ಬಿ ಜೆ ಪಿಯವರು ಜನತಾದಳದವರು ಇಬ್ಬರು ಸೇರಿ ಇನ್ನೇನಿಲ್ಲ, ಅವರು ರಾಜಕಾರಣ ರಾಜಕಾರಣದ ಬೇರೆ, ಇದಕ್ಕೆ ಒಂದು ಕಪಟ ನಾಟಕ ಆಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಕ್ಕೆ ನೀವು ಎಲೆಕ್ಷನ್ಸ್ ಕೊಡ್ತಾ ಇದೆ, ಎಲೆಕ್ಷನ್ನಲ್ಲಿ ಒಂದೇ ಉತ್ತರ ಏನಪ್ಪ ಅಂದರೆ ನೀವು ಅತಿ ಹೆಚ್ಚು ಸೀಟನ್ನು ಕಾಂಗ್ರೆಸ್ ಕಾರ್ಯಕರ್ತರು ನೀವೆಲ್ಲ ನಿಂತು ಕೊಡಿಸ್ಬೇಕು. ನಿಮ್ಮ ಬೂತ್ನಲ್ಲಿ ನೀವು ಜವಾಬ್ದಾರಿ ತೆಗೆದುಕೊಂಡು ನಿಮ್ಮ ಬೂತ್ನಲ್ಲಿ ನೀವು ಮೆಜಾರಿಟಿ ಕೊಟ್ಟಾಗ ಮಾತ್ರ ನೀವು ನಾಯಕರಾಗಲಿಕ್ಕೆ ಅರ್ಹ ಆಗ್ತೀರಿ, ಇಲ್ಲ ಅಂದರೆ ನಾಯಕರಾಗಲಿಕ್ಕೆ ಅರ್ಹ ಆಗುವುದಿಲ್ಲ ಅನ್ನೋದನ್ನು ಕೂಡ ನಿಮಗೆ ನಾನು ಕೈ ಮುಗಿದು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಲ್ಲಿ ಬಂದು ಕಾಂಗ್ರೆಸ್ ಕಚೇರಿಯಲ್ಲಿ ಬಂದು ನನ್ನ ಹತ್ರ ಪಕ್ಕ ಕೂತ್ಕೊಂಡು ಫೋಟೋ ತಗೊಂಡು ಬಯೋಡೇಟ ಕೊಟ್ಟು ಅದೆಲ್ಲ ಅಲ್ಲ. ನಿಮ್ಮ ಬೂತ್ ನಿಂತ್ಕೊಂಡು, ನಿಮ್ಮ ವಾರ್ಡ್ ನಿಂತ್ಕೊಂಡು, ನಿಮ್ಮ ಪಂಚಾಯತಿ ನಿಂತ್ಕೊಂಡು ಆ ಜವಾಬ್ದಾರಿ ತೆಗೆದುಕೊಂಡು ಜನರ ಹುಡಿಯನ್ನು ಗೆದ್ದುಕೊಂಡು ಅವ್ರ ಸೇವೆಯನ್ನು ಮಾಡಿ ಆಗ ನೀವು ಕಟ್ಟಿತನ ತೋರಿಸಿದಾಗ ಮಾತ್ರ ನೀವು ನಾವು ನಾಯಕರಾಗ್ತೀವಿ ಹೊರತು ಇಲ್ಲ ನಾವು ಯಾರು ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ.
ಇಲ್ಲ ಗೊಂದಲ ಇಟ್ಕೊಳ್ಳುತ್ತಾರೆ, ಅದ ಕೆಲಸ ಮಾಡಬೇಕು ಅಂತ ಹೇಳ್ತಾನಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಗಾಂಧೀಜಿ ಏನ್ ಹೇಳಿದ್ರು ನೋಡಿದಂತೆ ನಡಿಬೇಕು ಅಂತ. ಹಂಗೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನೋಡಿದಂತೆ ನಡೆದು ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ ಆಗಿದ್ರಿ. ಅದರ ಫಲ, ಅದರ ಯಶಸ್ಸು ಮತದಾನದ ಮುಖಾಂತರ ನಾವು ಕೊಡಿಸ್ಬೇಕು. ಅದಕ್ಕೆಲ್ಲ ಕಾರ್ಯಕರ್ತರು ಸಜ್ಜಾಗಬೇಕು ಅಂತ ಹೇಳ್ತಾರೆ. ಭಾಷೆ ತಾಳ್ಮೆಯಲ್ಲಿ ನಿಂದೆಯಲ್ಲಿ ಎಲ್ಲರೂ ಕೂಡ ಎಲ್ಲಾ ತರದಲ್ಲೂ ಅವಕಾಶಗಳು ಸಿಗ್ತದೆ. ತಾಳ್ಮೆ ಕಳ್ಕೊಳ್ಳೋದಿಂದ ತಾವೆಲ್ಲ ಒಗ್ಗಟ್ಟಿನಿಂದ ಈ ಪಕ್ಷನ ಅಧಿಕಾರಕ್ಕೆ ತಂದು ಈ ದೇಶದ ಗೌರವ ಪ್ರೇಮವನ್ನ ಉಳಿಸ್ಕೊಂಡು ಈ ಕೋಮಿವಾದಗಳನ್ನ ದೂರ ಇಡುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿದ್ದಾರೆ ತಮ್ಮ ನಮ್ರತೆಯಿಂದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.